ಬಂದಿರತಕ್ಕಂತ ಜನಸ್ತೋಮಕ್ಕೆ ಮತ್ತೊಮ್ಮೆ ಅವಕಾಶವನ್ನು ನೀಡುತ್ತೇವೆ. ಹಾಗೆ ನಮ್ಮ ಕಾಶಿ ಜಗದ್ಗುರುಗಳು ಈ ಸಂದರ್ಭದಲ್ಲಿ ಒಂದು ನಿಮಿಷ ಕಾಶಿ ಜಗದ್ಗುರುಗಳು ಈ ತಮಗೆ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಇಬ್ರಾಹಿಂ ಸುತಾರ್ ಅವರ ಇದರ ಪ್ರಯುಕ್ತ ನೀಡಲಿದ್ದಾರೆ. ದಯವಿಟ್ಟು ನಾವೆಲ್ಲ ಆಲಿಸಬೇಕು ದೂರವಾಣಿಗಳ ಮೂಲಕ. విశ్వవిద్యాభోధం విశ్వవందిహం సదా వందే విశ్వారాధ్యం జగద్గురుం. సుప్రసిద్ధ కన్నడ కవియర్నందరే ప్రఖ్యాతి హొందిరతక్కంత ఇబ్రాహిం సుతార్ అవరు ఇవత్తు ఆకస్మికవాగి హృదయాఘాతదింద ಲಿಂಗೈಕ್ಯರಾದ ವಿಚಾರವು ತಿಳಿದು ಕಾಶಿ ಜಗದ್ಗುರುಗಳಿಗೆ ಬಹಳಷ್ಟು ನೋವು ಉಂಟಾಗಿದೆ. ಬಹುತೇಕವಾಗಿ ತಮ್ಮ ಪ್ರವಚನಗಳ ಮೂಲಕ ಅವರು ತಮ್ಮ ಪ್ರವಚನಗಳಲ್ಲಿ ಜನರ ವಚನಗಳನ್ನ ಸುದ್ದಿ ಸಂತರ ಮಾತುಗಳನ್ನ ವಿಶೇಷವಾಗಿ ಶ್ರೀ ಸಿದ್ಧಾಂತ ಚಿಕ್ಕಾಮಣಿಯ ಅತ್ಯಮೂಲ್ಯವಾದ ಸಂಸ್ಕೃತ ಶ್ಲೋಕಗಳನ್ನ ಬಳಸಿ ಅದ ಅರ್ಥ ಮಾಡುವಂತಹದ್ದನ್ನು ಕೇಳಿ ನಾವು ಬಹಳ ಖುಷಿಯನ್ನು ಪಟ್ಟಿದ್ದೇವೆ. ಇಂತಹ ಅಪರೂಪದ ಸರ್ವಧರ್ಮ ಸಮನ್ವಯದ ವ್ಯಕ್ತಿ ಇವತ್ತು ಭಾವೈಕ್ಯತೆ ಬಗ್ಗೆ ಒಡನಾಟವನ್ನ ಬೆಳೆಸಿಕೊಂಡು ಸಿಲೆಂಡರ್ ಆಗಿ ಇಡೀ ಸಮಾಜಕ್ಕೆ ಒಬ್ಬ ಮಾದರಿಯಾದಂತಹ ಮಹಾನ್ ವ್ಯಕ್ತಿಯನ್ನ ಇವತ್ತು ಮಾಲಿಂಗಪುರ ಪಟ್ಟಣದ ಜನ ನಾವು ಕಳ್ಕೊಂಡಿವಿ. ಮಾಲಿಂಗಪುರ ಪಟ್ಟಣ ಅನ್ನೋಕ್ಕಿಂತ ಈ ನಾಡು ಕಂಡಂತ ಒಬ್ಬ ಮಹಾನ್ ಚೈತನ್ಯವನ್ನ ನಾವು ಕಳ್ಕೊಂಡಿದ್ವಿ. ಈಗ ನಮ್ಮ ಮಹಾಲಿಂಗೇಶ್ವರ ಮಠದ ಗುರುಜಿ ವೇದಿಕೆ ಮೇಲೆ ಬಂದದ ಬರಬೇಕಂತ ಹೇಳೋದಕ್ಕೆ ಸ್ವಾಗತ ಮಾಡ್ತೀವಿ. ಎಲ್ಲ ಪಕ್ಷದ ಎಲ್ಲ ನಾಯಕರು, ಸಾಹಿತಿಗಳು, ಹಾಗೇನೆ ಧಾರ್ಮಿಕ ಮುಖಂಡರು, ಗುರು ಪರಂಪರೆಯ ಸಂತ ಶರಣರು ಎಲ್ಲರೂ ಕೂಡ ಈ ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಪದ್ಮಶ್ರೀ ಪುರಸ್ಕೃತರು ಇಬ್ರಾಹಿಂ ಎನ್ ಸುತಾರ್ ಅವರು ಇಂದು ಮುಂಜಾನೆ ವಿಧಿವಶರಾಗಿದ್ದಾರೆ. ಅನಂತ ಕೇಸರಿ ಪೂಜ್ಯಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಿಜಯಪುರ, ಶ್ರಾವಣಕುಂದು ಸಮಾಜ ಸೇವೆಗಳು 1988 ಶೇಗುಣಸಿ ತೇರದಾಳ ಮಧ್ಯ 9 ಕಿಲೋಮೀಟರ್ ಶ್ರಮದಾನದಿಂದ ರಸ್ತೆ ನಿರ್ಮಾಣ. 2002 ಡವಲೇಶ್ವರದಲ್ಲಿ ಶ್ರೀ ವಿವೇಕಾನಂದ ಪ್ರಾಥಮಿಕ ಶಾಲೆಯ ನಿರ್ಮಾಣ. 2009 ಬಿಳಕಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಮತ್ತು 2011 ಅರಳಿಮಟ್ಟಿಯಲ್ಲಿ ಶ್ರೀ ಬಸವೇಶ್ವರ ಯಾತ್ರಿ ನಿವಾಸ, ಪುತ್ರನ ವಿವಾಹ ವಿಶೇಷತೆ ಮತ್ತು ಕಲ್ಯಾಣ ಮಹೋತ್ಸವದ ನಿಮಿತ್ತ ಶರಣರ ಸಂತರ ಸೂಪಿಗಳ ಭಾವೈಕ್ಯ ಸಂಗಮ ಕಾರ್ಯಕ್ರಮ, ಭಾವೈಕ್ಯ ಜನಪದ ಸಂಗೀತ ಮೇಳದ ಪ್ರಸ್ತುತ ಕಲಾವಿದರು ಶ್ರೀ ಶ್ರೀ ಶರಣರ ಸಂತರ ಸೂಪಿಗಳ ಭಾವೈಕ್ಯ ಸಂಗಮ ಕಾರ್ಯಕ್ರಮ, ಭಾವೈಕ್ಯ ಜನಪದ ಸಂಗೀತ ಮೇಳದ ಪ್ರಸ್ತುತ ಕಲಾವಿದರು ಶ್ರೀ ಶ್ರೀಮಂತಪ್ಪ ಕನಬೂರ್, ಶ್ರೀ ರಾಜೇಸಾಬ್ ಹಳಿಂಗಳಿ ಮತ್ತು ಈಶ್ವರಪ್ಪ ಮುಂಡಗನೂರ್, ಮೆಹಬೂಬ್ ಸನದಿ, ಮಹಾದೇವಪ್ಪ ಕರಡಿ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ದೆಹಲಿ, ಒರಿಸ್ಸಾ, ರಾಜಸ್ಥಾನ್, ಗೋವಾ ತಾಯಿಯವರ ವಿಯೋಗ 19/4/1994, ತಂದೆಯವರ ವಿಯೋಗ 5/1/2001, ಜೀವನದ ಗುರಿ ಜೀವನದುದ್ದಕ್ಕೂ ಭಾವೈಕ್ಯತೆಯ ಸಂದೇಶ ಸಾರುವುದು. ಪ್ರಶಸ್ತಿಗಳು 1995 ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. 2018 ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಒಲಿದು ಬಂದಿದೆ. ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್, ರಬಕವಿ ಬನಹಟ್ಟಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಕನ್ನಡದ ಕವಿರ, ಸೂಫಿ ಸಂತ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಲಿಂಗೈಕ್ಯ ಶರಣಶ್ರೀ ಖ್ಯಾತ ಪ್ರವಚನಕಾರ ಸೂಫಿ ಸಂತ ಲಿಂಗೈಕ್ಯ ಇಬ್ರಾಹಿಂ ಸಾಹಿಬ್ ಸುತಾರ್ ಮಾಲಿಂಗಪುರದ ಕಳಸ ಅಷ್ಟೇ ಅಲ್ಲದೆ ಅಖಂಡ ಕರ್ನಾಟಕದ, ಇಡೀ ದೇಶದ ಹೆಮ್ಮೆಯ
सुपुत्र आ व्यक्तियन्न कळेदुकोंडंत नावु नीवुगळेल्लरू तुंबा बडवरागिद्देवे भगवंत नम्म जोते इन्नष्टु दिन इडबेकागित्तु कारण नम्मिंद अवरन्नु दूर माडिद्दाने आदरे इब्राहिम साहेब सुतार अवरु नम्मिंद दूर आगिरबहुदु आदरे अवर आदर्श अखंड सूर्य चंद्ररु इरुववरेगे अवरु ಮಾಡಿದಂತ ಸಾಹಸ ಮಾಡಿದಂತ ಕೆಲಸ ಅಜರಾಮರವಾಗಿ ಇರುತ್ತೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಹಾಗೇನೇ ಭಾವೈಕ್ಯ ದರ್ಶನ ಎನ್ನುವಂತ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡಿದ್ರು ಅವರು ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ ದೂರದ ರೈಚು ಬಿಸಿಲುನಾಡು ಭತ್ತದ ಬೀಡು ರೈಚೂರಿನಿಂದ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೆ ಆ ಭಾವೈಕ್ಯ ದರ್ಶನ ಎನ್ನುವಂತ ಕೃತಿಯಲ್ಲಿ ನಾನು ಸಹ ಒಂದು ಬರಹಗಾರನಾಗಿದ್ದೆ ಆದರೆ ನಾವು ಇಬ್ರಾಹಿಂ ಸಾಹೇಬ್ ಸುತಾರಿಗೆ ಹೇಳಿದ್ವಿ ಅಖಂಡ ಕರ್ನಾಟಕ ಇಡಿ ದೇಶ ವರದೇಶಕ್ಕೆ ಹೋಗಿ ನೀವು ಪ್ರವಚನ ಮಾಡಿದ್ದೀರಿ ಆದರೆ ನಿಮ್ಮ ಜೀವಿತ ಅವಧಿಯಲ್ಲಿ ಒಂದು ಭಾವೈಕ್ಯ ಸಸಿ ನಡ್ರಿ ಆ ಭಾವೈಕ್ಯ ನೆರಳಿನಲ್ಲಿ ನಾಡಿನಾದ್ಯಂತ ಎಲ್ಲರೂ ಭಾವೈಕ್ಯ ಆ ನೆರಳಿನಲ್ಲಿ ಬದುಕುತ್ತೀವಿ ಅನ್ನುವಂತ ಒತ್ತಾಯದ ಮೇರೆಗೆ ಅವರು ಕೆಲ ವರ್ಷಗಳ ಹಿಂದೆ ಇಲ್ಲೇ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಯನ್ನು ಕಟ್ಟಿದರು ಅದೇ ಹಾಗೇನೇ ರೈಚೂರಿಗೆ ಬಂದು ಅಖಂಡ ಕರ್ನಾಟಕದ ಕುರಿತಾಗಿ ಪ್ರಥಮ ಬಾರಿಗೆ ರೈಚೂರಿಗೆ ಬಂದು ಒಂದು ವರ್ಷದ ಹಿಂದೆ ನನ್ನನ್ನೇ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿ ಪಂಪಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಅನ್ನುವಂಥ ವ್ಯಕ್ತಿ ನಾನು ನನಗೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಯ ರೈಚೂರು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರು ದುರಂತ ನಾವೆಲ್ಲರೂ ಅಖಂಡ ನಮ್ಮ ಏಳು ತಾಲೂಕುಗಳಲ್ಲಿ ತಾಲೂಕು ಅಧ್ಯಕ್ಷರನ್ನು ಮಾಡಿದ್ವಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ವಿ ಕೊರೋನಾ ಎನ್ನುವಂಥ ಮಹಾಮಾರಿಯೊಂದಿಗೆ ಸಾಕಷ್ಟು ನಾವು ಅವಿರಳವಾಗಿ ಭಾವೈಕ್ಯ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದ್ವಿ ಆದರೆ ಜಿಲ್ಲಾ ಕಾರ್ಯಕ್ರಮ ಉದ್ಘಾಟನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿಗೆ ಅವರು ನಮ್ಮಲ್ಲಿಗೆ ಬರೋರಿದ್ರು ಬಟ್ ಅನಾನುಕೂಲದಿಂದ ದೇವರು ನಮ್ಮನ್ನು ಅವ್ರನ್ನ ದೂರ ಮಾಡಿದ್ದಾನೆ ಆದರೆ ನಾವು ಆ ಕುಟುಂಬದ ಒಂದೇ ಬಡವಾಗಿಲ್ಲ ದುಃಖಿಸ್ತರಾಗಿಲ್ಲ ಇಡೀ ಸಮುದಾಯ ಒಂದು ನಮ್ಮ ಮುಸ್ಲಿಂ ಸಮುದಾಯ ಅಂತ ಅನ್ನೋದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಎಂಥದರಲ್ಲಿ ಒಂದು ರತ್ನ ಮಾಣಿಕ್ಯ ವಜ್ರ ಅದು ಆ ನಿಜವಾಗಿ ತಾಯ್ತನದ ಗುಣ ಅದು ಅದನ್ನ ಎತ್ತಂತ ತಾಯಿ ತಂದೆ ಪುಣ್ಯವಂತರು ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮಲ್ಲಿ ಅದಕ್ಕೆ ಅವರೇ ಬರೆದಂತ ಒಂದು ಗೀತೆ ಬಹಳ ನನಗೆ ನೆನಪಾಗ್ತಾ ಇದೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಒಂದು ತೋಟದಲ್ಲಿ ಹಲವು ಬಣ್ಣದೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಅಖಂಡ ಭಾವೈಕ್ಯ ಗೀತೆಯನ್ನು ಬರೆದಂತ ಮಹಾನ್ ವ್ಯಕ್ತಿ ಇಬ್ರಾಹಿಂ ಸಾಹೇಬ್ ಸುತಾರ್ ಆದರೆ ಇವತ್ತು ಮಾಲಿಂಗೇಶ್ವರ ಎನ್ನುವಂತ ಮಾಲಿಂಗಪುರದಲ್ಲಿ ದ್ವಿತೀಯ ಮಾಲಿಂಗನಾಗಿ ಮೆರೆದಂಥವರು ಇಬ್ರಾಹಿಂ ಸುತಾರ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ದಯವಿಟ್ಟು ನಾವು ನೀವು ಎಲ್ಲರೂ ಅವರ ನೆರಳಿನಲ್ಲಿ ಅವರ ತತ್ವದಡಿಯಲ್ಲಿ ಭಾವೈಕ್ಯತೆಯ ಬದುಕಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಬಾಳೋಣ ಅವರ ನೆನಪುಗಳು ನಮಗೆ ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳೋಣ ಆದರೆ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟುವಾಗ ಹೆಸರಿರಲ್ಲ ಸತ್ತ ಮೇಲೆ ಉಸಿರು ಹೋಗುತ್ತೆ ಹೆಸರು ಉಳಿತೆ ಅಂತ ಮಹಾನ್ ವ್ಯಕ್ತಿ ಇಡೀ ಮುಸ್ಲಿಂ ಕುಟುಂಬಕ್ಕಷ್ಟೇ ಅಲ್ಲ ಸಮುದಾಯಕ್ಕಷ್ಟೇ ಅಲ್ಲ ನಾನು ಆ ಕುಟುಂಬದವನು ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನಾವೆಲ್ಲರೂ ಬಹಳ ದುಃಖಿಸ್ತರಾಗಿದ್ದೀವಿ ಯಾಕಂದ್ರೆ ಒಬ್ಬ ತಂದೆ ತಾಯಿ ಯಾರೋ ಬಂಧುಗಳು ಸತ್ತ ಕಣ್ಣ ನೀರು ಬರೋದು ಸಹಜ ಆದರೆ ಒಬ್ಬ ಮಹಾನ್ ತತ್ವಜ್ಞಾನಿನ ಕಳ್ಕೊಂಡು ನಾವೆಲ್ಲರೂ ಬಡವರಾಗಿದ್ದೇವೆ ಅವರ ನೆರಳಿನಲ್ಲಿ ನಾವಿದ್ದೇವೆ ಆ ಕುಟುಂಬದೊಂದಿಗೆ ನೀವು ನಾವು ಎಲ್ಲರೂ ಇರೋಣ ಅನ್ನುವಂಥ ಮಾತನ್ನು ಹೇಳಿ ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡಿದ್ದೇವೆ ನಾವು ಸಿಂಧನೂರಿನ ಬಂಧುಗಳೆಲ್ಲರೂ ಮುಸ್ಲಿಂ ಬಂಧುಗಳು ನಾವು ಯಾವುದೇ ನಾವು ಸಮುದಾಯದವರಲ್ಲ ಭಾವೈಕ್ಯ ಸಮುದಾಯದವರು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಆ ನೆರಳಿನಲ್ಲಿ ಸದಾ ನಾವು ಇರೋಣ ಅನ್ನುವಂಥ ಮಾತನ್ನು ಹೇಳಿ ಕೊನೆಯದಾಗಿ ಅವರಿಗೆ ಒಂದು ಭಕ್ತಿಯ ನುಡಿನಮನವನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ತಮ್ಮ ಹೆಸರು ಪಂಪಯ್ಯ ಸ್ವಾಮಿ ಸಾಲಿಮಠ आज एक बहुत ही एक गमगीन माहौल बना है मालिंगपुर में एक बहुत बड़े एक व्यक्ति बोले तो कम है एक कन्नड़ कबीर बोल को एक बहुत ही मशहूर जो हुए थे हालांकि मालिंगपुर में इनके बारे में पहचानने वाले कम लेकिन इनको पहचानने वाले पूरे मुल्क में आज भरे पड़े इनकी क्या इन्हें बहुत बड़ी एक दर्जा है इनका लेकिन फिर भी जो है आज मालूम पड़ रहा क्योंकि आज एक ऐसे इंसान को जो है हम खोए हैं कि एक इंसान के नाम के जरिए से आज पूरे मुल्क में जो है पहचाने जाते थे बहुत से मर्तबा जो है हमें दूसरे तरफ सफ़र में जाया करते थे लेकिन जो है महालिंगपुर बोले तो सिर्फ पहले नाम लेते थे कि इब्राहिम सुतार उनका गाँव क्या बोले एक ऐसे एक बहुत ही जो है मशहूर जो है हुए थे और उनको जो है एक पद्मश्री प्रशस्ति भी जो है देकर जो है राष्ट्रपति नवाजा गया है आज जो है आज एक दुख की बात है कि ऐसे एक बड़े इंसान को एक ईमानदार इंसान को एक बहुत ही मुस्लिम और हिंदू हर मजहब में जो है एकता दिलाने की जो है आज तक जो है कोशिश की है
आज इंशाल्लाह जो है नहीं आपके पास जो है नहीं पूरे उम्मत पूरे कौम जो है इनके बातों को जो है नहीं लेकर जो है नहीं एक होकर जो है नहीं चलने की कोशिश करना है। आज तो उन्होंने चले गए, आज दोबारा आएंगे नहीं, लेकिन फिर भी जो है नहीं उनके जो यादें हैं उनके जो बातें जो कहे हैं उस पर जो है नहीं इंशाल्लाह जो है नहीं हमें भी सब ये अमल करेंगे तो उनके जो है नहीं अल्लाह जो है नहीं जन्नत में दाखिल करेगा। इतना कहकर जो है नहीं बात हमारे दोस्त हैं व्यक्ति ಕನ್ನಡದ ಕುವೆರನಂತೆ ಖ್ಯಾತನಾಮರಾಗಿದ್ದ ಇಬ್ರಾಹಿಂ ಸುತಾರ್ ಅವರ ನಿಧನ ನಮಗೆ ಅತೀವ ದುಃಖವನ್ನು ಕೊಟ್ಟಿದೆ. ಅವರು ಈ ಕನ್ನಡದ ಕುವೆರರಂದೇ ಖ್ಯಾತನಾಮರಾಗಿದ್ದರು. ಅವರು ಓದಲ್ಲೆಲ್ಲ ತಮ್ಮ ಒಂದು ತಮ್ಮ ಛಾಪನ್ನು ಮೂಡಿಸಿ ಬರುವಂಥ ಒಂದು ವ್ಯಕ್ತಿತ್ವ. ಹಿಂದೂ ಮುಸ್ಲಿಂ ಅವ್ಯಕ್ತತೆಯ ಒಂದು ಮೂರ್ತಿಯಾಗಿದ್ದರು. ಅಂಥ ಒಂದು ಮಹಾನ್ ಚೇತನವನ್ನು ಇವತ್ತಿನ ದಿವಸ ನಾವು ಕಳೆದುಕೊಂಡಿದ್ದೀವಿ. ಅದಕ್ಕೆ ನಮ್ಮ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತಮ್ಮ ಸಂತಾಪವನ್ನು ಈ ಮೂಲಕ ತಿಳಿಸುತ್ತದೆ. ಇದು ಒಂದು ದುಃಖದ ವಿಷಯ, ಯಾಕಂದರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಈಗಿನ ಈ ದಿನಗಳಲ್ಲಿ ಬೇಕೇ ಬೇಕು. ಈಗ ಇವತ್ತಿನ ದಿವಸ ಎಲ್ಲ ಕಡೆ ಒಂದು ಬಿರುಕಿನ ವಾತಾವರಣ ಇರುವಂಥ ಸಮಯದಲ್ಲಿ ಇಂಥ ಒಂದು ಭಾವ್ಯಕ್ಯತೆಯ ಹರಿಕಾರರಾಗಿದ್ದ ಇಬ್ರಾಹಿಂ ಸುತಾರ್ ಅವರು ತುಂಬಾ ಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ, ಆದರೆ ಇವತ್ತು ನಾವು ಅವರನ್ನು ಕಳೆದುಕೊಂಡಿದ್ದೀವಿ. ಆದರೂ ಕೂಡ ನಮ್ಮ ಕಡೆಯಿಂದ ನಮ್ಮ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲೆಯ ಕಡೆಯಿಂದ ಅವರಿಗೆ ಅಲ್ಲಾಹನ ಅನುಗ್ರಹ ಸಿಗಲಿ, ಹಾಗೂ ಅವರ ಆಖಿರತ್ ಅವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಈ ಮೂಲಕ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಒಂದು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದೆ.